ಏನೇನು ನಡೀಬಹುದೋ ಎಲ್ಲ ನಡೀತಾ ಇದೆ. ವರ್ಲ್ಡ್ ಕಪ್ನಲ್ಲಿ ಯಾರು ಅನ್ಕೊಂಡಿದ್ರು ಅಫ್ಘಾನಿಸ್ತಾನದವರು ಇಂಡಿಯಾಗೆ ಆಟ ಆಡಿಸ್ತಾರೆ ಅಂತ? ನಾವು ಯಾರೂ ಅನ್ಕೊಂಡಿರಲಿಲ್ಲಪ್ಪ. ಆ ಟೈಪು ಈ ಯಾರ್ಯಾರು ಯಾರ್ಯಾರಿಗೆ ಆಟ ಆಡಿಸ್ತಾರೋ, ತುಂಬ ಶಕ್ತಿ ಇದೆ ಅನ್ನೋರನ್ನ ಶಕ್ತಿನೇ ಇಲ್ಲ ಅಂದ್ಕೊಂಡವರೆಲ್ಲ ಆಟ ಆಡಿಸ್ತಿದ್ದಾರೆ. ತುಂಬ ಶಕ್ತಿ ಇಲ್ಲದವರು ವಿಪರೀತ ಶಕ್ತಿ ಬಂದಂಗೆ ಆಟ ಆಡಿಸ್ತಾ ಇದ್ದಾರೆ. ಇಲ್ಲದೆ ಇದ್ದಿದ್ರೆ ಈಗ ನಾನು ಮುಂದೆ ಹೇಳೋ ಸ್ಟೋರಿ ನಡೀತಿತ್ತೇ? ನಡೀತಾ ಇರಲಿಲ್ಲ. ನಿನ್ನೆ ಏನೋ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ನಾನೇ ವಿಶ್ವಾಸ ಮತವನ್ನು ಯಾಚಿಸುತ್ತೇನೆ, ಅವಿಶ್ವಾಸವೇಕೆ ಅನ್ನೋ ಮಾತುಗಳನ್ನು ಆಡಿಬಿಟ್ರು, ಸಮಯ ನಿಗದಿ ಮಾಡಿ ಅಂದ್ಬಿಟ್ರು. ನಿಗದಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಮಾಡಬೇಕಾಗಿತ್ತು, ನಿನ್ನೆನೇ ಮಾಡ್ಕೋಬೇಕಾಗಿತ್ತು. ಆ ನಿನ್ನೆ ಅಂತಾನೋ ಅಥವಾ ಸೋಮವಾರ ಅಂತಾನೋ ಮಾಡಬೇಕಾಗಿತ್ತು, ಇವತ್ತು ಮಾಡ್ಬೋದಾಗಿತ್ತು. ವೈ? ಇದು ಕೂಡ ವರ್ಕ್ಡ್. ಹೌದು, ರಾಜ್ಯದ ಹಿತದೃಷ್ಟಿ, ಆಡಳಿತ ನಿಂತೋಗಿದೆ, ಬರ ಮಳೆ ಇಲ್ಲ, ಎಲ್ಲ ಬೇಗ ಬೇಗ ಪರಿಹಾರ ಮಾಡೋಣ, ಒಂದು ಸರ್ಕಾರನ ಹದಿ ದಾರಿಗೆ ತಂದುಬಿಟ್ಟು ಅಂತ ನಿನ್ನೆ ಮಾಡಬೇಕಾಗಿತ್ತು. ಬ್ಯಾಡ್ವಾ ಇವತ್ತು ಮಾಡ್ಬೋದಾಗಿತ್ತು, ಬ್ಯಾಡ್ವಾ ನಾಳೆ ಮಾಡ್ಬೋದಾಗಿತ್ತು, ಭಾನುವಾರ. ಏನು ಗಂಟೋಗತ್ತೆ, ಏನೂ ಆಗಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಅದಲ್ಲ. ಸೇವ್ ಮಾಡ್ಕೋಬೇಕು, ಸೇಫ್ ಮಾಡೋಕ್ಕೆ, ಎಳ್ಕೊಂಡು ಬರೋಕ್ಕೆ ಅಥವಾ ಕರ್ಕೊಂಡು ಬರೋಕ್ಕೆ ಅಥವಾ ಕೆಡವಕ್ಕೆ ಇದಕ್ಕೆ ಟೈಮ್ ಬೇಕು. ಅದಕ್ಕೆ ರಾಜ್ಯ ಹಾಳಾಗಿ ಹೋಗಲಿ ಯಾವನ್ ಕೇಳ್ತಾನೆ ಅದನ್ನು ಕೇಳಿ. ಬೇಕಾದ್ರೆ ಎಲ್ಲ ಅಭಿವೃದ್ಧಿ ನಡೀತಾ ಇದೆ ಅಂತಾರೆ ಜನ, ಹೇಳಿ ನೀವು ಅಭಿವೃದ್ಧಿ ಏನು ನಡೀತಿದೆ ನಿಮ್ಮಲ್ಲಿ ಅನ್ನೋದನ್ನು. ಏನೇ ಈ ಮಧ್ಯೆ ಡಿ ಕೆ ಶಿವಕುಮಾರ್ ನಿನ್ನೆ ಮತ್ತೆ ಇಳಿದ್ರು ರಸ್ತೆಗೆ ಒಂದು ಕಡೆಯಿಂದ. ನಾನು ಹೇಳಿದ್ನಲ್ಲ ಅವರೊಂಥರ ಈಗ ರೋಡ್ ಮಿನಿಸ್ಟ್ರು, ಈಗ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಟೂರಿಸಂ ಮಿನಿಸ್ಟರ್ ಆಗಿದ್ದರು, ಹೋಟ್ಲ್ಗಳ ಹತ್ರಕ್ಕೆ ಹೋಗಿ. ಈಗ ಹೌಸಿಂಗ್ ಮಿನಿಸ್ಟರ್ ಆಗಿದ್ದಾರೆ, ಮನೆ ಮನೆಗೆ ಹೋಗ್ತಿದ್ದಾರೆ. ಸೊ ಏನು ಟ್ರಾನ್ಸ್ಫಾರ್ಮೇಷನ್ ಅಲ್ಲ ಶಿವಕುಮಾರ್ದು? ಪವರ್ ಮಿನಿಸ್ಟರಿಂದ ಇರಿಗೇಷನ್ ಆದರು ಕಳೆದ ಸರ್ಕಾರದಿಂದ, ಅದಾದ ಮೇಲೆ ರೋಡ್ಗಿಳಿದ್ರು ರೋಡ್ ಮಿನಿಸ್ಟರ್ ಆದರು, ಹೋಟ್ಲ್ಗಳ ಹತ್ರಕ್ಕೆ ಹೋಗಿ ಟೂರಿಸಂ ಮಿನಿಸ್ಟರ್ ಆದರು, ಅಲ್ಲಿಂದ ಈಗ ಹೌಸಿಂಗ್ ಮಿನಿಸ್ಟರ್ ಆಗಿದ್ದಾರೆ. ವೆರಿ ಗುಡ್. ಮೊನ್ನೆ ಮುಂಬೈಗೆ ಹೋಗಿ ಬರಿಗೈಯಲ್ಲಿ ವಾಪಸ್ ಬಂದಿದ್ದ ಶಿವಕುಮಾರ್ ಇವತ್ತು ಬೆಳಗಿನ ಜಾವ, ಏನು ಬೆಳಗಿನ ಜಾವ ಅಂದರೆ 5 ಗಂಟೆಗಂತೆ ಅಯ್ಯಪ್ಪ ತಕ್ಕಳಪ್ಪ. ಹೂಡಿ, ಬೆಂಗಳೂರಿನ ಬಳಿ ಹೂಡಿಲಿ ಎಮ್ ಟಿ ಬಿ ನಾಗರಾಜ್ ಅವ್ರ ಮನೆಗೆ ನುಗ್ಗಿದ್ರು ಬಾಗಿಲು ತಕ್ಕಂಡು. ಅವ್ರ ಮನೆ ಮುಂದ್ಗಡೆಯಲ್ಲಿ ಒಂದು ಗಣೇಶನ ಮೂರ್ತಿ ಇದೆ, ಇದೆಯಂತೆ ನಾನು ನೋಡಿಲ್ಲ. ಆ ಮೂರ್ತಿಗೆ ಫುಲ್ ನಮಸ್ಕಾರ ಹಾಕಿ ಪೂಜಾ ಮಾಡಿ ನಮಸ್ಕಾರ ಮಾಡಿ ಜೈ ಜೈ ಅಂತ ಬಾಗಲು ತಟ್ಟಿದ್ರು. 5 ಗಂಟೆ 5 ಕಾಲಕ್ಕೆ ಬಾಗಲು ತಟ್ಟಿದ್ರೆ ಎಮ್ ಟಿ ಬಿ ನಾಗರಾಜ್ ನನ್ನ ಪ್ರಕಾರ ಮೇಲಿಂದ ಗಾಬರಿ ಆಗಿರ್ಬೋದು. ಏ ಐಟಿ ಪೈಟಿ ನಾವು ಬಂದ್ಬಿಟ್ರ ನೋಡ್ರಪ್ಪ ಅಂತ. ಸಾಮಾನ್ಯ ಅವರೇ ಅಷ್ಟೊತ್ತಿಗೆ ಬರೋದು ಬೆಳಬೆಳಗಿನ ಜಾವದಲ್ಲಿ, ಇನ್ಯಾರು ಬರಲ್ಲ ಅವರೇ ಬನ್ನಿ ಅಲ್ವಾ. ಇನ್ನೊಂದು 2 ಗಂಟೆ ಕಾಲನೋ 1 ಗಂಟೆ ಕಾಲ ಮೊದಲಾಗಿ ಶಬ್ದ ಆಗಿದ್ದಿದ್ರೆ ಅಟ್ಲೀಸ್ಟ್ ಕೊರವಂಜಿನೋನೋ ಇವನು ಯಾರೋ ಅವನಾರು ಟನ್ 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 ಅನ್ನಿಸ್ತಿದ್ದಾನೆ ಅನ್ಕೋಬೋದಿತ್ತು. 5 ಗಂಟೆಗೆ ಬರೋದೆಲ್ಲ ಐಟಿನವ್ರೆ, ಬೇರೆಯವ್ರು ಯಾರು ಬರಲ್ಲ ಅಷ್ಟು ಬೇಗ ಬೇಗ ಇಲ್ಲ. ಹಾಗಾಗಿ ಅವರೆಲ್ಲ ಹಂಗೆ ಅನ್ಕೊಂಡಿರ್ಬೇಕು, ಸಿಕ್ಕಾಪಟ್ಟೆ ಬಿಸ್ನೆಸ್ ಬೇರೆ ಇದೆ ಅವ್ರಿಗೆ. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಲಲ್ಲ ಇದು ರೈಡೇನೆ ಬಟ್ ಐಟಿ ಅಲ್ಲ, ಇದು INC ರೈಡ್ ಇದು ಅಂತ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದು ರೈಡ್ ಇದು ಅಂತ. ಆಮೇಲೆ ಶಿವಕುಮಾರ್ ನೋಡಿ ಗಾಬರಿ ಆಗೋಗಿ ಕೂತ್ಕೊಳ್ಳಿ ಶಾರ್ಪ್ ಅಷ್ಟು ಮಕ್ಕ ತಳ್ಕೊಂಡ್ಬತ್ತೀರಿ ಅಂತ ತೊಳ್ಕೊಂಡು ಬಂದು ಮೀಟ್ ಮಾಡಿದ್ದಾರೆ. ಆವಾಗ ಅವರು ದಯವಿಟ್ಟು ವಾಪಸ್ ತಗೊಳ್ಳಿ ರಾಜೀನಾಮೆನೆ ಅಂತ ಟ್ರೈ ಮಾಡಿದ್ದಾರೆ. ಅವ್ರು ನನಗೇನು ಸಂಬಂಧ ಇಲ್ಲ, ನಾನು ಹಿಂದಕ್ಕೆ ಬರಲ್ಲ ಅಂತ ಅವರು ಬಿಟ್ಟಿಲ್ಲ. 3 ಗಂಟೆಯಿಂದ ಅವ್ರು ಬಿಡಲ್ಲ ಶಿವಕುಮಾರ್ ಹೋಟ್ಲೊಳಗೆ ಬಿಡಲ್ಲ ಅಂದಾಗಲೇ 5 ಗಂಟೆ ಕಾಲ ಹೋಟ್ಲ ಮುಂದೆ ಕುರ್ಚಿ ಹಾಕೊಂಡು ಕೂತವರು, ಅವ್ರು ಬಿಡಲ್ಲ. ಅವ್ರು ಅಲ್ಲೇ ಕೂತಿರ್ತಾರೆ. ಬೇಕಾದ್ರೆ ಅವ್ರು ಹೇಳ್ತಾರೆ ಆಮೇಲೆ ಆಚೆ ಬಂದು ಅವ್ರು ಒಪ್ಕೊಳ್ಳೋವರೆಗೂ ನಾವು ಮನೆಯಿಂದಾನೇ ಹೋಗಲ್ಲ ರೀ ಅಂತಾರೆ. ಬೇಕಾದ್ರೆ ಅವ್ರು ಹಂಗಿದಾರೆ ಈಗ ಪರಿಸ್ಥಿತಿ ಬಿ ಜೆ ಪಿಯವರು. ಇದೇನಪ್ಪ ಈ ಲೆವೆಲಲ್ಲಿ ಹಿಂಗಾಗೋದ್ರೆ ಕಷ್ಟ ಅಂತ ಅವ್ರಂತಾರೆ ಗಾಬರಿ. ಇನ್ನು ಮೊನ್ನೆ ಸೋಮಶೇಖರ್ನು ಹಿಂಗೆ ಹಿಡಿಯಕ್ಕೆ ಟ್ರೈ ಮಾಡಿದ್ರು, ಆಗಿರಲಿಲ್ಲ ಶಿವಕುಮಾರ್ ಅವ್ರಿಗೆ. ಇವರು ಸಿಕ್ಕಿದ್ದಾರೆ ಮನೆಯಲ್ಲೇ ಇದ್ದಿದ್ದರಿಂದ ಸರ್. ಬಟ್ ಇವಾಗ ನೋಡಿದ್ರೆ ಡಿ ಕೆ ಶಿ ಒಬ್ಬರು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ರಾತ್ರಿ ಹೋಗೋದು, ಬೆಳಬೆಳಗ್ಗೆ ಹೋಗೋದು, ಅವ್ರನ್ನ ಲಾಕ್ ಮಾಡೋದೆಲ್ಲ ಮಾಡ್ತಿದ್ದಾರೆ, ಉಳಿದವ್ರು ಯಾಕೆ ಸರ್? ನಂಗೆ ಗೊತ್ತಿಲ್ಲಮ್ಮ, ನನಗೇನಮ್ಮ ಗೊತ್ತು. ಅಲ್ಲ ಸರ್, ನನಗೆ ಯಾಕೆ ಬೇಕದು, ಯಾರು ಏನು ಮಾಡ್ತಾರೆ. ಒಂದಂತೂ ನಿಜ, ಅವರೊಬ್ಬರೇನೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ತಗೊಂಡಿದ್ದಾರೆ. ಮೇ ಬಿ ಜೋಡೆತ್ತುಗಳ ಪೈಕಿ ಒಂದು ಎತ್ತು ರಸ್ತೆಗೆ ಬರೋ ಹಂಗಿಲ್ಲ, CM ಅಲ್ವಾ, ಅದು ರಸ್ತೆಗೆ ಬರಬಾರ್ದು ಆ ಎತ್ತು, ಅದೊಂಥರ ಕಂಡು ಕಂಡು ಕಡೆ ಎಲ್ಲ ಓಡಾಡಬಾರ್ದು ಆ ಎತ್ತದು. ಚೀಫ್ ಮಿನಿಸ್ಟರ್ಗೆ ಅಂತ ಒಂದು ಮರ್ಯಾದೆ ಇರುತ್ತೆ, ಒಂದು ಗೌರವ ಇರುತ್ತೆ. ಹಾಗಾಗಿ ಕೆಲವನ್ನ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಫೋನಲ್ಲಿ ಮಾಡ್ಬೋದು ಬೇಕಾರೆ. ಇದು ಇದಕ್ಕೆ ಪ್ರಾಬ್ಲಮ್ ಇಲ್ಲ ಈ ಎತ್ತಿಗೆ, ಹಂಗಾಗಿ ಎತ್ತು ಕಂಡು ಕಂಡು ಕಡೆ ಓಡಾಡ್ತಿರ್ಬೋದು ಮೋಸ್ಟ್ಲಿ ಅಂತ ಅನ್ಕೊಂಡಿದ್ದೀನಿ. ಒಂದು ಎರಡನೇದು, ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಒಳಗಡೆ ಡಿ ಕೆ ಶಿವಕುಮಾರ್ಗೆ ಈ ಸರ್ಕಾರ ಉಳ್ಕೊಳ್ಳೋದು ಬೇಕು. ಪರಮೇಶ್ವರ್ಗೆ ಬೇಕೋ ಬೇಡವೋ ಪ್ರಶ್ನೆ ಬೇರೆ, ಪರಮೇಶ್ವರ್ಗೂ ಬೇಕು. ಸಿದ್ದರಾಮಯ್ಯವ್ರಿಗೆ ಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ, ದಿನೇಶ್ ಗುಂಡೂರಾವ್ ಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ, ಅಥವಾ ಇನ್ಯಾರು ಸಿದ್ದರಾಮಯ್ಯವ್ರ ಗ್ಯಾಂಗಲ್ಲಿರುವಂಥವ್ರಿಗೆ ಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ. ಇವ್ರಿಗೆ ಬೇಕು,
ಅದು ಯಾಕೆ ಅಂದರೆ ಅದು ಕುಮಾರಸ್ವಾಮಿಯ ಮೇಲಿನ ಪ್ರೀತಿ ಅಂತ ಅನ್ಕೋಬಾರ್ದು ಯಾರು. ಜೆ ಡಿ ಎಸ್ ಮೇಲೆ ವಿಪರೀತವಾದ ಪ್ರೀತಿ ಅಂತ ಯಾರು ಅನ್ಕೋಬಾರ್ದು. ಎರಡು ಪ್ರಮುಖ ಕಾರಣ ಇವತ್ತು ಹೇಳ್ತೀನಿ ನಾನು, ಯಾರು ಅತ್ತಪ್ಪು ಅಂತ ಹೇಳ್ಬಿಡ್ಲಿ ನೋಡೋಣ. ನಂಬರ್ ಒನ್, ನಾಳೆ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಒಂದು ಸಂದೇಶವನ್ನು ಕಳಿಸುವ ಮೂಲಕ, ಒಂದು ಸರ್ಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ರಾಜಕೀಯ ವಿರೋಧಿ ಆಗಿದ್ರೂ ಹಿಂದೆ ನಾನೆಷ್ಟು ಕಷ್ಟಪಟ್ಟೆ ನೋಡಿ ಅನ್ನೋ ಸಂದೇಶ ಕಳಿಸಿ ತನ್ನನ್ನ ತಾನು ಅಲ್ಲಿ ಸ್ಥಾಪನೆ ಮಾಡಿಕೊಳ್ಳುವ ಮಗದೊಂದು ಪ್ರಯತ್ನ ಇದು. ನಾಳೆ ಎನರ್ಜಿ ಜೆ ಡಿ ಎಸ್ ಹೆಚ್ಚು ಕಡಿಮೆ ಆದರೆ ಆಗತ್ತೋ ಬಿಡತ್ತೋ, ಅವ್ರ ಒಂದು ಪಕ್ಷ, ಅವ್ರು ಏನು ಬೇಕಾದ್ರೂ ಆಗ್ಬೋದು. ಎರಡನೇದು, ಅದು ಒಂದು ಮೊದಲನೇ ಪ್ರಯತ್ನ ಅವ್ರದ್ದು, ಈ ಸ್ಟ್ರೈಂಗ್ ಟು ಸೆಂಡ್ ಎ ಮೆಸೇಜ್, ಐ ಆಮ್ ದ ಸೇವಿಯರ್, ನಾನೇ ರಕ್ಷಕ, ಶ್ರೀಕೃಷ್ಣ ಪರಮಾತ್ಮ. ಟ್ರಬಲ್ ಶೂಟರ್, ಟ್ರಬಲ್ಲು ಇಲ್ಲ, ಶೂಟರು ಇಲ್ಲ. ಅವ್ರು ಶೂಟ್ ಬರುತ್ತೆ ಅವ್ರಿಗೆ, ಹಂಗಲ್ಲ ಸರ್, ಅವ್ರು ಹೇಳಿಲ್ಲ ನನ್ನ ಹತ್ರ ಪಿಸ್ತೂಲ್ ಇಲ್ಲ ಅಂತ ಅವ್ರು ಹೇಳಿಲ್ಲ. ಮತ್ತೆ ಶೂಟರ್ ಹೆಂಗಾಗ್ತಾರೆ ಅವರು? ಅವ್ರು ಹೇಳಿದ್ದಾರೆ ನನ್ನ ಹತ್ರ ಪಿಸ್ತೂಲ್ ಇಲ್ಲರಿ, ಹೃದಯ ಹೃದಯ ಕಿಡ್ನಿ ಲಿವರು ಪ್ಯಾಂಕ್ರಿಯಾಸ್ ಅವೆಲ್ಲ ಇರೋದು ನನ್ನ ಹತ್ರ, ಶೂಟಿಂಗ್ ಇಲ್ಲ. ಹಂಗಾಗಿ ಅವರು ಶೂಟರು ಅಲ್ಲ ಏನೂ ಅಲ್ಲ ನನ್ನ ಪ್ರಕಾರ. ಹಿ ವಾಂಟ್ಸ್ ಟು ಎಸ್ಟಾಬ್ಲಿಷ್ ದಟ್ ಪಾರ್ಟಿನಲ್ಲಿ ಅಥವಾ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಇನ್ನೊಂದು, ಯಾರ್ಯಾರನ್ನೋ ಇಟ್ಕೊಂಡು ಉತ್ತರ ಕರ್ನಾಟಕ, ಬಿಕಾಸ್ ಡಿ ಕೆ ಶಿ ಏನೇ ಮಾಡಿಕೊಂಡ್ರು ತನ್ನ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಒಂಥರ ಸ್ಟೇಟ್ ಲೀಡರ್ ಅನ್ನೋ ಇಮೇಜ್ ಸಿಕ್ಕಿಲ್ಲ ಅವ್ರಿಗಿನ್ನೂ. ಇದು ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿದೆ, ತಕ್ಕ ಮಟ್ಟಿಗೆ ಯಡಿಯೂರಪ್ಪನವ್ರಿಗೆ ಸಿಕ್ಕಿದೆ, ತಕ್ಕ ಮಟ್ಟಿಗೆ ಫುಲ್ ಅಲ್ಲದೆ ಇದ್ರು ಅಟ್ಲೀಸ್ಟ್ 60% 50% ಚೀಫ್ ಮಿನಿಸ್ಟರ್ಗೆ ಸಿಕ್ಕಿದೆ. ಓಕೆ, ದೇವೇಗೌಡರಿಗಿಂತ ಬೆಟರ್ ಸಿಕ್ಕಿದೆ ನನ್ನ ಪ್ರಕಾರ ಆಸ್ ಎ ಸ್ಟೇಟ್. ದೇವೇಗೌಡರಿಗೂ ನಾರ್ತಲ್ ಅಷ್ಟು ಇಲ್ಲದೆ ಇರ್ಬೋದು, ಸಿ ಎಂ ಗಿದೆ ಒಂಚೂರು ನಾರ್ತಲ್ಲಿ ಈಗಿರೋ ಸಿ ಎಂಗೆ. ಆದರೆ ಶಿವಕುಮಾರ್ಗೆ ಅದು ಏನೂ ಗೊತ್ತಿಲ್ಲ, ಅವ್ರಿಗೆ ಆ ಸ್ಟೇಟ್ ಲೀಡರ್ ಅನ್ನೋ ಒಂದು ಪೊಸಿಷನ್ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಹಿ ವಾಂಟ್ಸ್ ಟು ಎಸ್ಟಾಬ್ಲಿಷ್ ದಟ್ ನಾಳೆಗೆ. ಅದಕ್ಕಿದು ಪ್ರಯತ್ನಗಳೆಲ್ಲ ಇಷ್ಟು ಓಡಾಟ. ನಂಬರ್ ಟೂ, ಕಾಂಗ್ರೆಸ್ ಒಳಗಡೆ ಈಗೇನಾದರೂ ಈ ಸರ್ಕಾರ ಬೀಳಕ್ಕೆ ಕೊಟ್ಬಿಟ್ರೆ ಜಾಗನ, ಸಿದ್ದರಾಮಯ್ಯನವರ ಜೊತೆ ನಡೆಸ್ತಾ ಇರೋರು ಡಿಶುಮ್ ಏನಿದೆ ಅದಿನ್ನೂ ಪ್ರಾಬ್ಲಮ್ ಆಗತ್ತೆ ಅವ್ರಿಗೆ. ಹಂಗಾಗಿ ಇದನ್ನು ಉಳಿಸ್ಕೋಬೇಕು ಅವರು, ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕೋಕ್ಕೋಸ್ಕರನಾದ್ರೂ ಉಳಿಸ್ಕೋಬೇಕು. ಆ ಮೂಲಕ ಸಿದ್ದರಾಮಯ್ಯನವರು ಮತ್ತೆ ಜೈ ರಂಗ ಅಂತ ಎದ್ದು ಬರದೇ ಇರೋಂಗೆ ತಾನೇ ಎದ್ದೇಳಬೇಕಲ್ಲಿ. ಸಿದ್ದರಾಮಯ್ಯನವರು ಯುಗ ಮುಗಿಬೇಕಲ್ಲಿ, ಮುಗಿದಾಗ ತಾನೇ ಇರಬೇಕು ಅವಾಗ ಅಲ್ಲಿ. ದಟ್ ಈಸ್ ಇಸ್ ಸ್ಟ್ರಾಟಜಿ, ಏನು ಡೌಟೇ ಇಲ್ಲ. ಹಾಗಾಗಿ ಈ ಪ್ರಾಬ್ಲಮ್ಮು ಬೆಳಗಿನ ಭೇಟಿ ಎದೆಯನ್ನ ಬಗೆದರೆ ಎಂ ಟಿ ನಾಗರಾಜ್ದು ಬಗ್ಗೆಕ್ಕಾಗಲ್ಲ. ಒಂದು ವೇಳೆ ಬಗಾದ್ರೆ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಬಗ್ಗೆಕ್ಕಾಗಲ್ಲ ಬಿಡಿ. ಫೋಟೋಲ್ಲಿ ಏನೋ ಅವ್ರು ಹೇಳ್ಕೊಂಡಿದ್ರು, ಯಾರು ಫೋಟೋ ಸಿಕ್ಬೇಕಲ್ಲಿ? ಸಿದ್ದರಾಮಯ್ಯನವ್ರು ಸಿಕ್ಕು. ಎದೆ ಒಳಗಡೆ ಸಿದ್ದರಾಮಯ್ಯನವ್ರ ಫೋಟೋ ಇದ್ದಾಗ ಶಿವಕುಮಾರ್ ಬಂದ್ಬಿಟ್ಟು ಅಣ್ಣ ಚೂರು ಬಕ್ಕಂಬಿಟ್ಟು ತೆಗೆದಾಕ್ಬಿಟ್ಟು ನಂದಾಕ ಅಂತಂದ್ರೆ ಆಗತ್ತಾ? ಹಂಗಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ಕಷ್ಟ. ಟೈಮ್ ಬೇಕಾ? ಇದು ಅಚ್ಚೆ ಹಾಕಿಸ್ಕೋತಾರೆ ಗೊತ್ತಾ, ಅಚ್ಚೆನ ಏನದು ಏನು ಹೇಳ್ತೀರಿ? ಹೆಣ್ಮಕ್ಳು ಹಾಕತ್ತೆ, ಗಂಡು ಮಕ್ಳು ಹಾಕತ್ತವೆ, ಹೆಣ್ಮಕ್ಳು ಏನು ಬಂತು? ಟ್ಯಾಟೂ ಹಾಕತ್ತಿರಲ್ಲ ಟ್ಯಾಟೂ, ಅದ್ರಲ್ಲಿ ಕೆಲವನ್ನ ಅಳಿಸ್ಬಿಡ್ಬೋದು. ಹೌದು, ಲೇಸರ್ ಮುಖಾಂತರ ಅಳಿಸ್ತಾರೆ. ಲೇಸರ್ ಅಲ್ರೆ ಯಾವುದೋ ಒಂದು ಅದೇನೋ ಒಂದು ಐಲ್ ಹಾಕಿ ಗುಜ್ಜಿದ್ರು ಹೋಗ್ಬಿಡತ್ತೆ ಅಂತೆ. ನನಗೇನು ಗೊತ್ತು, ನಾನು ಹಾಕೊಂಡಿಲ್ಲ ನನ್ನ ಲೈಫಲ್ಲಿ, ನಂಗೆ ಹೆಂಗೆ ಗೊತ್ತು. ಇನ್ನು ಕೆಲವಿದೆ ಆ ಟ್ಯಾಟೂನಲ್ಲಿ, ಅದು ತೆಗ್ಯಕ್ಕೆ ಆಗಲ್ವಂತೆ, ಪರ್ಮನೆಂಟ್ ಅಂತದು. ಹೌದು, ಅದೇನು ಸೂಜಿಲಿ ಚುಚ್ಚಿ ಚುಚ್ಚಿ ಹಾಕಿರ್ತಾರೆ, ಆ ತೆಗ್ಯಕ್ಕೆ ಆಗಲ್ವಂಥದ್ದು. ಈಗ ಎಂ ಟಿ ಬಿ ನಾಗರಾಜ್ ಹೃದಯದ ಒಳಗಡೆ ಇರೋದು ಅಳ್ಸೋ ಟ್ಯಾಟೂ ಫೋಟೋನ ಪರ್ಮನೆಂಟ್ ಫೋಟೋನ ಗೊತ್ತಿಲ್ಲ ನನಗೆ. ಹೌದು, ಹಂಗಾಗಿ ಡಿ ಕೆ ಶಿ ಫಲ ಕೊಡತ್ತಾ ಇಲ್ವಾ ನೀವು ನನ್ನನ್ನು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಅವ್ರ ಮನೆ ಹತ್ತಿರದಿಂದ ನಮ್ಮ ಸಹೋದ್ಯೋಗಿ ಮಂಜುನಾಥ ಚಂದ್ರ ಅವರಿದ್ದಾರೆ, ಅವರನ್ನು ನೋಡೋಣ ಏನು ಅಂತ. ನಮಸ್ಕಾರ. ಗಣೇಶ ಆಶೀರ್ವಾದವನ್ನು ಮಾಡಿರುವಂತಹ ಸುದ್ದಿ ಏನಾದ್ರು ಇದೆಯಾ ನಿಮ್ಮ ಹತ್ರ? ಸರ್, ಬೆಳಗಿನ ಜಾವ ಸುಮಾರು 5:30 ಡಿ ಕೆ ಶಿವಕುಮಾರ್ ಅವರು ಎಂ ಟಿ ಬಿ ನಾಗರಾಜ್ ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ನಂತರ ಸುಮಾರು 3 ಗಂಟೆಗಳ ಕಾಲ ಆಗಿರ್ತಕ್ಕಂಥದ್ದು ಮನವೊಲಿಕೆ ಸಾಕಷ್ಟು ಒಂದು ಪ್ರಯತ್ನ ಪಡ್ತಾರೆ. ಆದರೆ ಅವರು ಮನವೊಲಿಕೆ ಮಾಡಿದಾರಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಾಕಷ್ಟು ಒಂದು 5:30 ಗಂಟೆಯಿಂದ ಒಂದು ವಾಕನ್ನು ಮಾಡ್ತಾರೆ ಆ ಗಣೇಶ ದೇವಸ್ಥಾನದ ಮುಂದೆ, ಮತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು. ನಾನು ಕೇಳಿದ್ದು ಫಲ ಕೊಡ್ತಾ ಇರೋ ಸಿಗ್ನಲ್ ಏನಾದ್ರು ಬರ್ತಿದ್ಯಾ? ಐ ಡಿಡ್ ನಾಟ್ ಆಸ್ಕ್ ಯು ದ ಸ್ಟೋರಿ, ಐ ನೋ ದ ಸ್ಟೋರಿ ಆಲ್ರೆಡಿ, ಈಗ ನಮಗೆ ಗೊತ್ತಿದೆ ಅದು. ಮುಂದಕ್ಕೆ ಕೇಳ್ತಿರೋ ಸರ್, ಸದ್ಯಕ್ಕೆ ಹೊರಗಡೆ ಯಾವುದೇ ರೀತಿ ಅಂತ ಸದ್ಯಕ್ಕೆ ಮಾಹಿತಿ ಇಲ್ಲ, ಆದರೆ ಒಳಗಡೆ ಸಾಕಷ್ಟು ಒಂದು ಫಲ ಕೊಡುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ಸರ್. ಆಲ್ ರೈಟ್, ಥ್ಯಾಂಕ್ ಯು, ಸೋ ನೈಸ್.
ರಾಜ್ಯ ರಾಜಕೀಯದಲ್ಲಿ ಈಗ ಮೂರು ಪಕ್ಷ, ಮೂರು ದಿನ, ಮೂರು ಪ್ಲಾನ್ ರೋಚಕತೆಯನ್ನು ಉಂಟು ಮಾಡ್ತಾ ಇದೆ. ದೋಸ್ತಿ ಸರ್ಕಾರ ವಿಶ್ವಾಸಮತದ ವಿಶ್ವಾಸದಲ್ಲಿರುವ ಕಾರಣ ಬಿಜೆಪಿ ಶಾಕ್ಗೆ ಒಳಗಾಗಿ ರಿವರ್ಸ್ ಆಪರೇಷನ್ ಭಯದಿಂದ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗಿದೆ. ಇವತ್ತು ದೋಸ್ತಿಗಳು ಕೂಡ ಮತ್ತೆ ಯಾವ ಶಾಸಕರು ಕೈ ಕೊಡಬಾರದು ಎನ್ನುವ ಉದ್ದೇಶದಿಂದ ತಮ್ಮ ಶಾಸಕರನ್ನ ರೆಸಾರ್ಟ್ ಹೋಟೆಲ್ನಲ್ಲೇ ಇರಿಸಿದ್ದಾರೆ. ರೆಸಾರ್ಟ್ ರಾಜಕಾರಣದ ಮೊರೆ ಹೋಗಿರುವ ಮೂರು ಪಕ್ಷಗಳ ಅಸಲಿ ಆಟ ಏನು ಅಂತ ನೋಡೋಣ. ಮೊದಲೇದು ಜೆಡಿಎಸ್ ಪ್ಲಾನ್ ಏನಿದೆ ಅಂತ ನೋಡೋಣ. ಪಕ್ಷ ಬಿಟ್ಟ ಮೂವರನ್ನ ಗಣನೆಗೆ ತೆಗೆದುಕೊಳ್ಳದಿರೋದು, ಮೂವರನ್ನ ಬಿಟ್ಟು ಉಳಿದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಅಂದ್ರೆ ಇವ್ರನ್ನ ಹಾಗೆ ಬಿಟ್ಬಿಡ್ತಾರಾ, ಇವರು ಪಕ್ಷಕ್ಕೆ ಬೇಡವಾ ಅಂತ. ಇನ್ನು ಕಾಂಗ್ರೆಸ್ಗೂ ಗುಟ್ಟು ಬಿಟ್ಟು ಕೊಡದೆ ರಿವರ್ಸ್ ಆಪರೇಷನ್ಗೆ ಕೈ ಹಾಕುವುದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂಗೆ ಕಾಣ್ತಿದೆ. ಬಟ್ ನೋಡ್ಬೇಕು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ. ಇನ್ನು ಕಾಂಗ್ರೆಸ್ ಹೊರಗಿಟ್ಟು ಆ ಪಕ್ಷದ ಇಬ್ಬರು ಅತೃಪ್ತ ಶಾಸಕರನ್ನ ಮನವೊಲಿಸುವುದು, ಅಂದ್ರೆ ಜೆಡಿಎಸ್ ನವರಿಗೆ ಹತ್ರ ಇರೋರಿಗೆ ಮನವೊಲಿಸೋಕು ಕೂಡ ಟ್ರೈ ಮಾಡಬಹುದು. ಇನ್ನು ಕಾಂಗ್ರೆಸ್ ನವರು ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂತ, ರಾಮಲಿಂಗಾರೆಡ್ಡಿ ರೋಷನ್ ಬೇಗ್ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ಮುಂದುವರೆದಿದೆ. ರಾಮಲಿಂಗಾರೆಡ್ಡಿ ರೋಷನ್ ಬೇಗ್ ಮನವೊಲಿಕೆ ಹೈಕಮಾಂಡ್ ಹೆಗಲಿಗಿದೆ. ಅಂದ್ರೆ ಹೈಕಮಾಂಡ್ಗೆ ಇವರಿಬ್ರು ಕೂಡ ತುಂಬಾ ಹತ್ತಿರವಾಗಿದ್ದಾರೆ, ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ತುಂಬಾ ಹತ್ತಿರವಾಗಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ಈ ಇಬ್ಬರ ಮೂಲಕ ಬೆಂಗಳೂರಿನ ನಾಲ್ವರು ಅತೃಪ್ತರ ಮನವೊಲಿಕೆ ನಂಬಿಕೆ ಇದ್ದಂತೆ ಕಾಣ್ತಿದೆ. ಅಂದ್ರೆ ಇವರಿಬ್ಬರನ್ನ ಬಿಟ್ಟು ಉಳಿದವರ ಮನವೊಲಿಕೆ ಮಾಡುವಂತಹ ಪ್ರಯತ್ನ ಇದು. ಸುಧಾಕರ್, ಎಂಟಿಬಿ ನಾಗರಾಜ್ ಮನವೊಲಿಕೆಯ ಹೊಣೆ ಸಿದ್ದರಾಮಯ್ಯನವರದು. ಸಿದ್ದರಾಮಯ್ಯನವರ ಶಿಷ್ಯರು ಅಂತಾನೆ ಹೇಳ್ಕೊಂಡು ಓಡಾಡ್ತಾರೆ, ಅವರು ಅತ್ಯಾಪ್ತರು ಅಂತ ಕೂಡ ಹೇಳ್ಕೊತಾರೆ. ಸೊ ಹಾಗಾಗಿ ಆ ಹೊಣೆಯನ್ನ ಸಿದ್ದರಾಮಯ್ಯನವರಿಗೆ ಹೋರಿಸಬಹುದು. ಇನ್ನು ಆಪರೇಷನ್ ಲಿಸ್ಟ್ ನಲ್ಲಿರುವ ಉಳಿದ ಶಾಸಕರನ್ನ ಮನವೊಲಿಸುವುದು, ಅಂದ್ರೆ ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಅವ್ರನ್ನ ಅವ್ರು ಹೋಗ್ದಂಗೆ ತಡೆಗಟ್ಟುವುದು. ಇವರಿಬ್ರು ಮಾಡ್ತಿದ್ದಾರಂತಂದ್ರೆ ಬಿಜೆಪಿ ಅವರು ಸುಮ್ಮನೆ ಇರ್ತಾರ? ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡೋಣ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾದು ನೋಡುವುದು, ಮಂಗಳವಾರದವರೆಗೂ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ. ಬಿಜೆಪಿ ಶಾಸಕರನ್ನ ರಿವರ್ಸ್ ಆಪರೇಷನ್ಗೆ ಬಲಿಯಾಗದಂತೆ ತಡೆಯುವುದು, ಸೊ ಹಾಗಾಗಿ ಅವರು ರೆಸಾರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ಅತೃಪ್ತ ಶಾಸಕರನ್ನ ರಾಜ್ಯದಿಂದ ಹೊರಗೆ ಇರುವಂತೆ ನೋಡಿಕೊಳ್ಳುವುದು, ಅವರು ರಾಜ್ಯಕ್ಕೆ ಬರದಂಗೆ ನೋಡಿಕೊಳ್ಳುವುದು, ಅವರು ಅಲ್ಲೇ ಇರಬೇಕು, ಮುಂಬೈನಲ್ಲೇ ಇರುವಂತೆ ನೋಡಿಕೊಳ್ಳುವುದು. ಆದ್ರೆ ಈ ಆಟ ಎಷ್ಟು ದಿನ ನಡೆಯುತ್ತೆ ಅನ್ನೋದು ಕುತೂಹಲ. ದೋಸ್ತಿಗಳಿಗೆ ಕೈ ಕೊಟ್ಟಿರೋ ಅತೃಪ್ತ ಶಾಸಕರಿಗೆ ರಕ್ಷಣೆಯನ್ನ ಮುಂದುವರಿಸುವುದು. ಇನ್ನು ಸೋಮವಾರ ವಿಧಾನಸಭೆಯಲ್ಲಿ ಸಿಎಂ ವಿಶ್ವಾಸಮತ ಯಾಚನೆ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಕೇಳುವುದು. ರಾಜ್ಯದಲ್ಲಿ ರೆಸಾರ್ಟ್ ರಾಜಕೀಯ ನಡೀತಾ ಇದ್ರೆ ಕಳೆದ ಒಂದು ವಾರದಿಂದ ಮುಂಬೈನ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಅತೃಪ್ತ ಶಾಸಕರು ಇವತ್ತು ತೀರ್ಥಯಾತ್ರೆ ಕೈಗೊಳ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾರನ್ನ ದರ್ಶಿಸಲು ವಿಶೇಷ ವಿಮಾನದಲ್ಲಿ ಮುಂಬೈನಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ತೆರಳುತ್ತಾರೆ. ಶಿರಡಿ ಬಳಿಕ ಶನಿ ಶಿಂಗ್ನಾಪುರ, ಅಲ್ಲಿಂದ ಅಜಂತಾ ಎಲ್ಲೋರಾ ಗುಹಾಂತರ ದೇಗುಲಗಳಿಗೆ ಭೇಟಿ ಕೊಡ್ತಾರೆ. ಇವತ್ತು ರಾತ್ರಿ ಔರಂಗಾಬಾದ್ನಲ್ಲಿ ಅತೃಪ್ತ ಶಾಸಕರು ವಾಸ್ತವ್ಯ ಹೂಡುತ್ತಾರೆ. ನಾಳೆ ನಾಸಿಕ್ನ ತ್ರಯಂಬಕೇಶ್ವರನ ದರ್ಶನ ಮುಗಿಸಿ ಸಂಜೆ ಮತ್ತೆ ಮುಂಬೈ ಹೋಟೆಲ್ಗೆ ವಾಪಸ್ ಆಗ್ತಾರೆ. ಸರ್, ಇವತ್ತಿಗೆ ಒಂದು ವಾರ ಆಯ್ತು. ಸರ್ಕಾರ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಮಧ್ಯೆ ಕಡತ ಯಜ್ಞ ಮುಂದುವರೆದಂಗಿದೆ. ಪೊಲೀಸ್ ಇಲಾಖೆಯಲ್ಲಿ ಭರ್ಜರಿ ಸರ್ಜರಿ ಆಗಿದೆ. ನಿನ್ನೆ ಒಂದಷ್ಟು ಟ್ರಾನ್ಸ್ಫರ್ಗಳು ಮಾಡಿದ್ರು, ಆದ್ರೆ ಆ ಯಾವುದೇ ಟ್ರಾನ್ಸ್ಫರ್ಗಳನ್ನ ಜಾರಿಗೊಳಿಸಬಾರ್ದು ಅಂತ ರಾತ್ರಿನೇ ಡಿಜಿಪಿ ಅವರು ಮತ್ತೆ ಆರ್ಡರ್ ಕೊಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರಂತೆ. ದಳಪತಿಗಳಿಗೆ ಸೂರ್ಯಗ್ರಹಣದಿಂದ ಆರಂಭವಾದ ಕಂಟಕ ಚಂದ್ರಗ್ರಹಣಕ್ಕೆ ಅಂತ್ಯ ಆಗುತ್ತಾ, ಈ ಪ್ರಶ್ನೆಯೊಂದು ಓಡಾಡ್ತಾ ಇದೆ. ಗ್ರಹಣ ಬಂತು ಅಂದ್ರೆ ಸಾಕು, ದೊಡ್ಡಗೌಡರ ಕುಟುಂಬದಲ್ಲಿ ಸಣ್ಣಕ್ಕೆ ನಡುಕ. ಅವತ್ತು ಜುಲೈ 2 ಸೂರ್ಯಗ್ರಹಣ, ಅಂದು ಆರಂಭವಾದ ಗ್ರಹಣ ದಾಟ ಈಗಲೂ ಕೂಡ ಮುಂದುವರೆದಿದೆ. ಇದರ ಮಧ್ಯೆ ಸಿಎಂ ವಿಶ್ವಾಸಮತ ಯಾಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಜುಲೈ 16 ಸಂಭವಿಸುವ ಚಂದ್ರಗ್ರಹಣದ ಭಯ ಗೌಡರ ಕುಟುಂಬವನ್ನ ಕಾಡ್ತಾ ಇದೆ. ಇದಕ್ಕಾಗಿಯೇ ಈಗ ಸರ್ಕಾರ ಉಳಿಸಲು ದೇವರ ಮೊರೆ ಹೋಗಿದ್ದಾರೆ. ರೇವಣ್ಣ ಈಗಾಗಲೇ ಹರಕೆ ಕಟ್ಕೊಂಡು ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ತಿರುಪತಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇತ್ತ ಬಹುಕೋಟಿ ಹಗರಣ IMA ಹಗರಣದಲ್ಲಿ ಕ್ಲೀನ್ ಚಿಟ್ ಕೊಟ್ಟ ಆರೋಪದಡಿ SIT ಬೆಂಗಳೂರು ನಗರದ ಮಾಜಿ ಜಿಲ್ಲಾಧಿಕಾರಿ ವಿಜಯಶಂಕರ್ಗೆ ಸೇರಿದ 2.5 ಕೋಟಿ ರೂಪಾಯಿ ಹಣನ ವಶ ಪಡೆದಿದ್ದಾರೆ. ಅಲ್ಲದೆ ಅದ್ಯಾವುದೋ ನಿರ್ಮಾಣ ಸಂಸ್ಥೆಯಿಂದ 1.5 ಕೋಟಿ ಜಪ್ತಿ ಮಾಡಿದ್ದಾರೆ. ಬಿಲ್ಡರ್ ಒಬ್ಬರಿಗೆ ಫ್ಲಾಟ್ ಮತ್ತು ನಿವೇಶನ ಕರೆಸಲು ಕಿಕ್ ಬ್ಯಾಕ್ ಪಡೆದ ಆರೋಪ ಇದೆಲ್ಲ. ಪ್ರಕರಣ ಸಂಬಂಧ ರೌಡಿ ಶೀಟರ್ ಮುನೀರ್ ಅಲಿಯಾಸ್ ಗಲ್ ಮುನೀರ್, ಬ್ರಿಗೇಡ್ ಬಾಬು ಅನ್ನೋರನ್ನೆಲ್ಲ ಬಂಧಿಸಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ವಿಜಯ್ ಶಂಕರ್ 1 ಕೋಟಿ ರೂಪಾಯಿ ಲಂಚ ಪಡೆದಿದ್ದರು ಎಂಬ ಆರೋಪ ಅವರ ಮೇಲಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹರಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ನದಿ ಪಾತ್ರದ ಹಳ್ಳಿಗಳಲ್ಲಿ ಈಗ ಹೈ ಅಲರ್ಟ್ ಇದೆ. ಈಗಾಗಲೇ 6 ಸೇತುವೆಗಳನ್ನು ಮುಳುಗಡೆ ಆಗಿದೆ. ಕಾರವಾರದಲ್ಲೂ ಮಳೆಯಾಗಿದೆ. ಈಶಾನ್ಯ ರಾಜ್ಯಗಳಲ್ಲಂತೂ ಭಾರೀ ಮಳೆಗೆ
ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲ 10 ಮಂದಿ ಸಾವನ್ನ ಅಪ್ಪಿದ್ದಾರೆ. ಅಸ್ಸಾಂನಲ್ಲಿ 6 ಮಂದಿ, ಅರುಣಾಚಲ ಪ್ರದೇಶದಲ್ಲಿ 2 ಮತ್ತು ಮಿಜೋರಾಂನಲ್ಲಿ 2 ಸಾವನ್ನಪ್ಪಿದ್ರೆ ಭಾರೀ ಪ್ರವಾಹದಿಂದ ಅಸ್ಸಾಂ ಜನಜೀವನ ಅಸ್ತವ್ಯಸ್ತವಾಗೋಗಿದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ವನ್ಯಜೀವಿಗಳಿಗೆ ಸಂಕಷ್ಟ ಎದುರಾಗಿದ್ದರೆ ಸುಮಾರು ನೇಪಾಳದ ಹಲವೆಡೆ ಭೂಕುಸಿತದ ವರದಿಗಳು, ಈವರೆಗೆ 8 ಮಂದಿ ಸಾವನ್ನಪ್ಪಿರುವ ವಿವರಗಳು ಹೊರಗೆ ಬರ್ತಾ ಇದೆ. ವೆಲ್ಕಮ್ ಬ್ಯಾಕ್. ಅತೃಪ್ತರ ಮನವೊಲಿಕೆ ನಾನ್ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿ ಅವರು ಹಗಲು ರಾತ್ರಿ ಅನ್ನದೇ ಏನು ಅಖಾಡಕ್ಕೆ ಇಳಿದಿದ್ದಾರೆ. ಇದೀಗ ಪರಮೇಶ್ವರ್ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಮನವೊಲಿಕೆ ಮಾಡೋದಕ್ಕೆ. ಇಂದು ಬೆಳಗ್ಗೆ 10 ಗಂಟೆಗೆ MTB ನಿವಾಸಕ್ಕೆ ಹೊರಡಲು ಪರಮೇಶ್ವರ್ ಕೂಡ ಸಿದ್ಧರಾಗಿದ್ದಾರಂತೆ. ಇದೀಗ ಪರಮೇಶ್ವರ್ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಅತೃಪ್ತ ಶಾಸಕರ ಮನವೊಲಿಕೆಗೆ ಪರಮೇಶ್ವರ್ ಅವರು ಅವರ ಮನೆ ಮನೆಗೆ ಹೋಗಿ ಮನವೊಲಿಕೆ ಮಾಡ್ತಾರಂತೆ. MTB ನಾಗರಾಜ್ ಅವರ ಮನೆಗೆ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರ ಸಂಬಂಧಿಕರು ಆಗಿರುವಂತಹ ಧನಂಜಯ್ ಅವರು ಅವರನ್ನ ಕರ್ಕೊಂಡು ಹೋಗಿ ಮನವೊಲಿಕೆ ಮಾಡೋದಕ್ಕೋಸ್ಕರ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ MTB ನಿವಾಸಕ್ಕೆ ಪರಮೇಶ್ವರ್ ಹೊರಡಲು ಮುಂದಾದಂತೆ ಕಾಣ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಹೋಗಿ ಮಾತಾಡಿದಾಗ ಅವ್ರು ಏನ್ ಹೇಳಿದಾರೋ ಗೊತ್ತಿಲ್ಲ MTB ನಾಗರಾಜ್ ಅವರು. ಸೊ ಹಾಗಾಗಿ ಅನಿವಾರ್ಯ ಪರಿಸ್ಥಿತಿ ಏನಾದರೂ ಉಂಟಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಪರಮೇಶ್ವರ್ ಅವರು ಕೂಡ MTB ಅವರ ಮನೆಗೆ ಹೋಗ್ತಾರೆ. ಓಕೆ, ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಕೇಶ್ ಕೂಡ ಇದ್ದಾರೆ. ಸುಕೇಶ್, MTB ಮನೆಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾಯಕರು ಹೋಗ್ತಿದ್ದಾರೆ, ಏನಿದ್ರ ಹಿಂದಿನ ಅಸಲಿಯತ್ತು? ಸಭಾ ಏನು, ಬಹುಶಃ ಕಾಂಗ್ರೆಸ್ ನಲ್ಲಿ ಬಂಡಾಯ ಶಾಸಕರ ಮನವೊಲಿಕೆಗೆ ಸಂಬಂಧಪಟ್ಟಂತೆ ನಾಯಕರ ನಡುವೆ ಕಾಂಪಿಟೇಷನ್ ಶುರುವಾದಂತೆ ಕಂಡು ಬರ್ತಾ ಇದೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ, ವೇಣುಗೋಪಾಲ್, ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಕುಳಿತು ಮಾತನಾಡಿದಾಗ ಬೆಳಿಗ್ಗೆ 10 ಗಂಟೆಗೆ DCM ಪರಮೇಶ್ವರ್ ಅವರು ಮತ್ತು JDS ನ MLC ಕೂಡ ಆಗಿರ್ತಕ್ಕಂತ ಭೋಜೇಗೌಡ ಮತ್ತು ಪರಮೇಶ್ವರ್ ಆಪ್ತ MLC ಕೂಡ ಆಗಿರ್ತಕ್ಕಂತ ವೇಣುಗೋಪಾಲ್, ಈ 3 ಜನರ ತಂಡ ಹೋಗಿ MTB ನಾಗರಾಜ್ ಅವರನ್ನ 10 ಗಂಟೆಗೆ ಭೇಟಿ ಮಾಡಬೇಕನ್ನುವಂತ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಬೆಳ್ಳಂಬೆಳಿಗ್ಗೆ DK ಶಿವಕುಮಾರ್ MTB ನಾಗರಾಜ್ ಅವರ ಮನೆಗೆ ಹೋಗುವ ಮೂಲಕವಾಗಿ ಬಹುಶಃ ಇಡೀ ಕ್ರೆಡಿಟ್ ನನಗೆ ಸಿಗಬೇಕು ಅನ್ನುವಂತ ಕಾಂಪಿಟೇಷನ್ ಗೆ ಬಿದ್ರ ಅನ್ನುವಂತ ಅನುಮಾನ ಮೂಡೋ ರೀತಿ ಇದೆ. ಹಾಗಾಗಿ ಈಗ 10 ಗಂಟೆಗೆ ಹೋಗ್ಬೇಕಾ ಬೇಡ ಅನ್ನುವಂಥ ಸಣ್ಣ ಪುಟ್ಟ ಗೊಂದಲಗಳು ಕೈಪಾಳ ಇದಲಾಗಿತ್ತು. ಆದ್ರೆ ಈಗ ಯಥಾವತ್ತಾಗಿ 10 ಗಂಟೆಗೆ DCM ಪರಮೇಶ್ವರ್ ಜೊತೆಗೆ ಇಬ್ರು MLCಗಳು ಸೇರಿದಂತೆ 3 ಜನರ ತಂಡ MTB ನಾಗರಾಜ್ ನಿವಾಸಕ್ಕೆ ತೆರಳ್ತಾರೆ. ಅದು ಪಕ್ಷದ ಕಡೆಯಿಂದ ಅಧಿಕೃತವಾಗಿ ಹೋಗ್ತಾ ಇರುವಂತದ್ದು. ಆದ್ರೆ ಆಶ್ಚರ್ಯ ಆಗಿರುವಂತದ್ದು DK ಶಿವಕುಮಾರ್ ಅವರ ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ, ಯಾವ ಕಾರಣಕ್ಕಾಗಿ ಅವರು ಏಕಾಏಕಿಯಾಗಿ ಹೋದ್ರು ಅನ್ನುವಂಥದ್ದೇ ಕಾಂಗ್ರೆಸ್ ವಲಯದಲ್ಲಿ ಈಗ ಚರ್ಚೆ ಶುರುವಾಗಿದೆ. ಇದೆಲ್ಲ ಕ್ರೆಡಿಟ್ ಗೋಸ್ಕರ. ನೆಕ್ಸ್ಟ್ ಯಾರ ಮನೆಗೆ ಹೋಗ್ತಾರಂಗಂದ್ರೆ ಅದೇ ಈಗ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಇಡೀ ಬೆಳವಣಿಗೆಯಲ್ಲಿ ಎಲ್ಲಾ ವಿಚಾರಗಳಲ್ಲೂ ಮುನ್ನುಗ್ಗಿ ಹೋದಂತವರು DK ಶಿವಕುಮಾರ್. ಪಕ್ಷದ ತೀರ್ಮಾನಕ್ಕೂ ಮುಂಚಿತವಾಗಿ ಮುಂಬೈಗೆ ಹೋದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಅಪಸ್ವರ ಶುರುವಾಗಿತ್ತು. ಆದ್ರೆ ಇವತ್ತಿನ ಕಾರ್ಯಾಚರಣೆಯು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಆಂತರಿಕವಾಗಿ ಸಣ್ಣ ಮುಟ್ಟ ಒಂದು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಪಕ್ಷದಿಂದ DCM ಅವ್ರನ್ನ ಕಳಿಸ್ಬೇಕು ಸಂಧಾನಕಾರರಾಗಿ ಅಂತ ತೀರ್ಮಾನವಾದ ಮಧ್ಯದಲ್ಲೇ ಏಕಾಏಕಿ DK ಶಿವಕುಮಾರ್ ಯಾಕೆ ಹೋದ್ರು ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ DK ಶಿವಕುಮಾರ್ ಅವರ ನೆಕ್ಸ್ಟ್ ಟಾರ್ಗೆಟ್ ಯಾರು ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡುತ್ತೆ ಸಭಾ. ಓಕೆ ಸುಕೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ದೇಶದ ಮಹತ್ವಾಕಾಂಕ್ಷಿ ಯೋಜನೆ ಚಂದ್ರಯಾನ್ 2 ಅದರ ಉಡಾವಣೆಗೆ ಇಸ್ರೋ ತನ್ನ ಸಕಲ ಸಿದ್ಧತೆಯನ್ನು ಮುಗಿಸ್ತಾ ಇದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಆ ಲಾಂಚ್ ಪ್ಯಾಡ್ ಆ ಜಾಗದಿಂದ ಅದು ಲಾಂಚ್ ಆಗತ್ತೆ, ನಭಕ್ಕೆ ಹೋಗುತ್ತೆ. July 15 ಬೆಳಗಿನ ಜಾವ 2:51 GSLV Mark 3 ಈ ರಾಕೆಟ್ ಆಗಸಕ್ಕೆ ಜಿಗಿಯುತ್ತೆ.
ಎರಡೂವರೆ ತಿಂಗಳ ಸುದೀರ್ಘ ಪಯಣದ ಬಳಿಕ ಸೆಪ್ಟೆಂಬರ್ 6ರಂದು ಚಂದ್ರನ ಮೇಲೆ ಅದು ಇಳಿಯುತ್ತೆ. ನಿನ್ನೆ ಇಸ್ರೋ ಯಶಸ್ವಿಯಾಗಿ ಇದರ ಒಂದು ರಿಹರ್ಸಲ್ ಅನ್ನು ಕೂಡ ಮುಗಿಸಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಮೊದಲ ಹಂತದ ಕೌಂಟ್ ಡೌನ್ ಕ್ಷಣಗಣನೆ ಪ್ರಾರಂಭ ಆಗುತ್ತೆ. ಹಾಸನದಲ್ಲಿ ಕಾಡಾನೆ ಹಾಗೂ ಮಾನವ ಸಂಘರ್ಷ ಮುಂದುವರೆದಿದ್ದು, ನಿನ್ನೆ ಆನೆಯೊಂದು ಕೆಂಚಮ್ಮನ ಹೊಸಕೋಟೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ. ಆನೆಯನ್ನ ಕಂಡು ನಾಯಿಯೊಂದು ಬೊಗಳಿದೆ. ಇದರಿಂದ ರೊಚ್ಚಿಗೆದ್ದ ಆನೆ ಗೀಳಿಡುತ್ತಾ ನಾಯಿಯನ್ನ ಅಟ್ಟಾಡಿಸಿದೆ.